ದಶಕಗಳ ರಾಜ್ಯ ರಾಜಕಾರಣದಲ್ಲಿ ಹೊಸಕೋಟೆ ರಾಜಕಾರಣದ ಕೇಂದ್ರಬಿಂದು. ಇಲ್ಲಿಯ ತನಕ ಕ್ಷೇತ್ರವನ್ನಾಳಿದ ಜನಪ್ರತಿನಿಧಿಗಳ ಪೈಕಿ ಅಭಿವೃದ್ಧಿಯಲ್ಲಿ ಎಂಟಿಬಿ ನಾಗರಾಜ್ ಅವರದ್ದೇ ಸಿಂಹಪಾಲು. ಕಳೆದ ಸಮ್ಮಿಶ್ರ ಸರ್ಕಾರದಲ್ಲಿ ಕ್ಷೇತ್ರದ ಅಭಿವೃದ್ಧಿಗೆ ಮುಖ್ಯಮಂತ್ರಿಗಳು ಸಹಕರಿಸಲಿಲ್ಲ ಎಂಬ ಕಾರಣಕ್ಕೆ ತಮ್ಮ ಸಚಿವ ಹಾಗೂ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿ ಬಿಜೆಪಿಗೆ ಸೇರ್ಪಡೆಯಾದರು. ಈಗ ಮತ್ತೊಮ್ಮೆ ಬಿಜೆಪಿ ಸರ್ಕಾರದಲ್ಲಿ ಮಂತ್ರಿಯಾಗಿರೋದು ಅವರ ಅಭಿಮಾನಿ ಬಳಗದಲ್ಲಿ ಸಂತಸ ತಂದಿದೆ. ನೂತನವಾಗಿ ಪೌರಾಡಳಿತ ಹಾಗೂ ಸಕ್ಕರೆ ಸಚಿವರಾಗಿ ಅಧಿಕಾರ ವಹಿಸಿಕೊಂಡ ನಂತರ ಅಧಿಕಾರಿಗಳೊಂದಿಗೆ ಸಭೆಯನ್ನು ನಡೆಸಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ನೀಡಿದರು. ನಮ್ಮ ಎರಡು ಇಲಾಖೆಗಳ ಅಧಿಕಾರಿಗಳ ಬಗ್ಗೆ ಒಂದು ಸಭೆ ಮಾಡಿ ಚರ್ಚೆ ಮಾಡಿದ್ದೀವಿ. ಇಲಾಖೆಯ ಒಂದು ರಿವ್ಯೂ ಮೀಟಿಂಗ್ ಮಾಡಿ ಇಲ್ಲ 20-21 ಎಲ್ಲ ಬಂದಂಥ ಸರ್ಕಾರದ ಅನುದಾನಗಳಲ್ಲಿ ಏನೇನು ಖರ್ಚು ವೆಚ್ಚಗಳಾಗಿದೆ ಅನ್ನೋ ಸಾಧಕ ಬಾಧಕಗಳನ್ನೆಲ್ಲ ಪರಿಶೀಲನೆ ಮಾಡಿದ್ದೀವಿ. ಇದರ ಜಂಟಿ ಅಧಿವೇಶನ ಇವತ್ತಿಂದ ಪ್ರಾರಂಭ ಆಗಿದೆ. ಮತ್ತೆ ಇನ್ನು 5ನೇ ತಾರೀಕುವರೆಗೂ ಅಧಿವೇಶನ ನಡೀತಿದೆ. ಇದಾದಮೇಲೆ ಕೂತು ಮತ್ತೆ ನಾವು ಇನ್ನೂ 2 ಸಾರಿ ಸಭೆಗಳು ಮಾಡಿ ಇಲಾಖೆ ಕಳೆದ ವರ್ಷ ಮತ್ತು ಮುಂದಿನ ಬಜೆಟ್ಗೆ 21-22 ಬಜೆಟ್ ಕೂಡ ಅಭಿವೃದ್ಧಿಗೆ ಏನೇನು ಆಗಬೇಕು, ಯಾಕೆಂದರೆ ದೊಡ್ಡ ಇಲಾಖೆ ಪೌರಾಡಳಿತ, ಇದನ್ನು ನಾವು ಹಂತ ಹಂತವಾಗಿ ಚರ್ಚೆ ಮಾಡಿ ಮುಂದೆ ಏನು ಮಾಡಬೇಕು ಅನ್ನೋ ತೀರ್ಮಾನವನ್ನು ಮಾಡ್ತೇವೆ. ಇನ್ನು ಎಂಟಿಬಿಯೊಂದಿಗೆ ತಮ್ಮ ಸ್ನೇಹ ಹಾಗೂ ಒಡನಾಟವನ್ನು ಹಂಚಿಕೊಂಡ ಬಿಜೆಪಿ ಮುಖಂಡರು ಹಾಗೂ ಎಂಟಿಬಿ ಅಭಿಮಾನಿಯಾದ ರಾಜಶೇಖರ್, ಎಂಟಿಬಿ ನಾಗರಾಜ್ಗೆ ಸಚಿವ ಸ್ಥಾನ ನೀಡಿರುವುದು ಸಂತಸ ತಂದಿದೆ. ಆದರೆ 40 ವರ್ಷಗಳ ರಾಜಕೀಯ ಏರಿಳಿತ ಕಂಡ ಎಂಟಿಬಿಗೆ ಉನ್ನತ ಖಾತೆಯ ನಿರೀಕ್ಷೆಯಲ್ಲಿದ್ದ ಅವರ ಅಭಿಮಾನಿ ಹಾಗೂ ಕುಟುಂಬ ವರ್ಗಕ್ಕೆ ತೀವ್ರ ನಿರಾಸೆಯಾಗಿದೆ. ಮುಂದಿನ ದಿನಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಕಂದಾಯ ಸಚಿವರಾದ ಆರ್ ಅಶೋಕ್ ರವರು ಉನ್ನತ ಖಾತೆಯನ್ನು ನೀಡಬೇಕಾಗಿ ಮನವಿ ಮಾಡಿದರು. ಮಂತ್ರಿಗಳಾದಂಥ MTB ನಾಗರಾಜ್ರವರು ಅವರಿಗೆ ಮುಖ್ಯಮಂತ್ರಿಗಳು ಅವರಿಗೆ ಪೌರಾಡಳಿತ ಮತ್ತು ಸಕ್ಕರೆ ಸಚಿವರನ್ನಾಗಿ ಮಾಡಿದ್ದಾರೆ ಅವ್ರಿಗೂ ಮತ್ತು ನಮ್ಮ ಕಂದಾಯ ಸಚಿವರಾದಂಥ ಅಶೋಕ್ ಅವರಿಗೆ ತುಂಬ ಧನ್ಯವಾದಗಳು. ಅವ್ರನ್ನ ಅಭಿನಂದಿಸ್ತೀವಿ. ಆದರೆ ಕ್ಷೇತ್ರದ ಜನರ ದೃಷ್ಟಿ ಮತ್ತು ಅವರ ಕುಟುಂಬಸ್ಥರು ಮತ್ತು ಅವ್ರ ಮಿತ್ರರು ಎಲ್ಲರಿಗೂ ಕೂಡ ಆ ಖಾತೆ ಕೊಟ್ಟಿರ್ತಕ್ಕಂಥ ಒಂದು ಇದು ಅಷ್ಟು ತೃಪ್ತಿಕರವಾಗಿಲ್ಲ. ಅವ್ರಿಗೆ ಇನ್ನೂ ಒಂದು ಒಳ್ಳೆಯ ಖಾತೆ ಕೊಟ್ಟಿದ್ದರೆ ಇನ್ನೂ ಚೆನ್ನಾಗಿ ನಿಭಾಯಿಸ್ತಾ ಇದ್ದರು. ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಒಂದೇ ಒಂದು ಏನಂದರೆ ಈ ವಯಸ್ಸಲ್ಲಿ ಅವ್ರಿಗೊಂದು ಸಮಾಜ ಸೇವೆ ಬಿಟ್ಟರೆ ಬೇರೆ ಇನ್ಯಾವ ರೀತಿಯಲ್ಲೂ ಅವ್ರಿಗೇನು ಆಸೆ ಆಕಾಂಕ್ಷೆಗಳಿಲ್ಲ. ಆ ಒಂದು ಖಾತೆಗೆ ಅವರು ಪಟ್ಟಿಡ್ದಿದ್ರು ಅಷ್ಟೇ ಬಿಟ್ಟರೆ ಅವರು ಇವತ್ತು ಕೂಡ ಈ ಕಾರ್ಯವನ್ನು ತುಂಬ ಒಂದು ನಿಷ್ಪಕ್ಷವಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಆದರೆ ಹಿಂದೆ ಅವರು ಮಂತ್ರಿಯಾಗಿದ್ದಾಗ ವಸ್ತಿ ಖಾತೆಯಾಗಿದ್ದರು. ಆ ವಸ್ತಿ ಖಾತೆ ಬೇಕು ಅಂತ ಅವ್ರಿಗೆ ಒಂದು ಆಸೆ ಇತ್ತು, ಅದನ್ನು ಮುಖ್ಯಮಂತ್ರಿಗಳು ಕೊಡ್ತಾರೆ ಅಂತ ಒಂದು ಆಶ್ವಾಸನೆ ಇತ್ತು. ಅದನ್ನು ಕಂದಾಯ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಮನಸ್ಸು ಮಾಡಿದ್ದರೆ ಅದನ್ನು ಅವ್ರು ಕೊಡ್ಬೋದಾಗಿತ್ತು. ಮುಂದೇನಾದರೂ ಅವ್ರಿಗೊಂದು ಅವಕಾಶ ಕೊಟ್ಟು ಅವ್ರನ್ನ ಒಂದು ಒಳ್ಳೆ ಖಾತೆಯನ್ನು ಕೊಟ್ಟು ಅವರಿಗೆ ಸಮಾಜ ಸೇವೆ ಮಾಡೋದಕ್ಕೆ ಅವ್ರಿಗೊಂದು ಅವಕಾಶ ಮಾಡಿಕೊಟ್ರೆ ಮುಖ್ಯಮಂತ್ರಿಗಳು ಮತ್ತು ಕಂದಾಯ ಸಚಿವರಿಗೆ ನಮ್ಮ ಕ್ಷೇತ್ರದ ಹೊಸಕೋಟೆ ಜನರ ಮತ್ತು ನಮ್ಮ ಕುಟುಂಬಸ್ಥರು ಎಲ್ಲರೂ ಕೂಡ ಮುಖ್ಯಮಂತ್ರಿಗಳಿಗೆ ನಾವು ಧನ್ಯವಾದಗಳನ್ನು ತಿಳಿಸೋದ್ರಲ್ಲಿ ಎರಡು ಮಾತಿಲ್ಲ. ಅವರು ಸುಮಾರು 30-35 ವರ್ಷಗಳಿಂದ ಒಂದೇ ಕುಟುಂಬಸ್ಥರಾಗಿದ್ದೀವಿ. ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಒಂದೇ ಒಂದು ನಿಷ್ಠೆ, ಆ ನಿಷ್ಠೆಗೋಸ್ಕರ ಅಷ್ಟೇ ಹೊರತು ಬೇರೆ ಅವ್ರಿಗೆ ಇನ್ಯಾವುದು ಕೂಡ ಏನು ಇದು ಬೇಕಾಗಿಲ್ಲ. ಅವ್ರಿಗೊಂದು ಒಳ್ಳೆತನ, ಒಂದು ಒಳ್ಳೆ ನಿಷ್ಠೆ ಇದ್ದರೆ ಯಾರಿಗೇನು ಬೇಕಾದರೂ ಮಾಡೋದಕ್ಕೆ ಅವರು ಎರಡು ಮಾತಿಲ್ಲ. ವಿಶಾಲ ಹೃದಯದವರು ಅವರು. ಅವ್ರಿಗಿರ್ತಕ್ಕಂಥ ಒಂದು ಒಳ್ಳೆ ಮನಸ್ಸು, ಒಂದು ಒಳ್ಳೆ ದೃಷ್ಟಿಕೋನ ಬೇರೆ ಯಾರನ್ನೂ ನಾವು ಇವತ್ತರೆಗೂ ಕಂಡಿಲ್ಲ. ಇವತ್ತು ಹೊಸಕೋಟೆ ಕ್ಷೇತ್ರಕ್ಕೆ ಅವ್ರು ಮಾಡಿರ್ತಕ್ಕಂಥ ಒಂದೊಂದು ಕೆಲಸಗಳು ಕೂಡ ನೋಡಿದ್ರೆ ಅಲ್ಲೋಗಿ ವಿಚಾರಿಸಿ ನೋಡಿದಾಗ ಆ ಕ್ಷೇತ್ರಕ್ಕೆ ಇದುವರೆಗೂ ಹೊಸಕೋಟೆ ಕ್ಷೇತ್ರಕ್ಕೆ 30-40 ವರ್ಷಗಳಿಂದ ಯಾರು ಮಾಡದಿರೋಷ್ಟು ಸೇವೆನ MTB ನಾಗರಾಜ್ ಅವ್ರ ಕಾಲದಲ್ಲಿ ಹೊಸಕೋಟೆ ಕ್ಷೇತ್ರಕ್ಕೆ ಕೆಲಸಗಳಾಗಿದೆ. ಸೋಲು ಗೆಲುವು ಇದ್ದೇ ಇರುತ್ತೆ, ಆದರೆ ಆ ಕ್ಷೇತ್ರಕ್ಕೆ ಮಾಡಿರ್ತಕ್ಕಂಥ ಕೆಲಸಗಳು ಅದನ್ನು ಯಾವತ್ತೂ ನಾವು ಮರೆಯೋಂಗಿಲ್ಲ.